ಕ್ರೈಸ್ತ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 5 ಸುಗ್ಗಿಯ ಕಾಲ ಪುಟ 70. ಸುವಾರ್ತಾ ಹಂಚಿಕೆಯು ಪ್ರತಿಯೊಂದು ಲಕ್ಷಣವೂ ಅದಕ್ಕೆ ಆ ಸಾಂಕೇತಿಕ ಹಂಚಿಕೆಯಲ್ಲಿ ಅನುಗುಣವಾಗಿರುವುದರಿಂದ ಜುಬಲಿಯಿಂದ ಕಲಿಸಲ್ಪಟ್ಟ ಈ ಗಮನಾರ್ಹ ಘಟನೆಯು ಅದಕ್ಕೆ ಅನುರೂಪವಾದ ಸಮಾನಾಂತರವನ್ನು ಹೊಂದಿದೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಮದಲಿಂಗನಾಗಿ, ಕೊಯ್ಲುಗಾರನಾಗಿ ಮತ್ತು ಅರಸನಾಗಿ ನಮ್ಮ ಕರ್ತನ ಪ್ರಸ್ತುತಿಯು ಎರಡೂ ಹಂಚಿಕೆಗಳಲ್ಲಿಯೂ ಕಂಡುಬರುತ್ತದೆ. ಕನ್ಯೆಯರು ಆತನನ್ನು ಸಂಧಿಸಲು ಹೋಗುವ ಚಲನೆಯಲ್ಲಿಯೂ ಅವರ ನಿರಾಶೆ ಮತ್ತು 30 ವರ್ಷಗಳ ಕಾಲ ವಿಳಂಬ ಅವರ ಸಮಾನಾಂತರತೆಯ ಸಮಯ ಮತ್ತು ಪರಿಸ್ಥಿತಿಗಳಲ್ಲಿ ಕಂಡುಬರುತ್ತದೆ. ಈ ಸಮಾನಾಂತರವು ಈ ಹಂಚಿಕೆಯ ಸುಗ್ಗಿಯ ಪೂರ್ಣಾಂತ್ಯದವರೆವಿಗೆ ಹೆಸರು ಮಾತ್ರದ ಕ್ರೈಸ್ತ ರಾಜ್ಯಗಳನ್ನು ನಿಜವಾಗಿ ಈ ಲೋಕದ ರಾಜ್ಯಗಳನ್ನು ಕಿತ್ತು ಹಾಕುವ ಪ್ರಾರಂಭದವರೆವಿಗೆ ನಿಜವಾಗಿ ಅದರ ವಿರುದ್ಧವಾಗಿ ದೇವರ ರಾಜ್ಯವು ಈ ಲೋಕದಲ್ಲಿ 1914 ಸ್ಥಾಪಿಸುವವರೆವಿಗೆ ಮುಂದುವರಿಯುತ್ತದೆ. ಇದು ಅನ್ಯಜನಗಳ ಕಾಲದ ಎಲ್ಲೆಯಾಗಿದೆ. ಈ ತೊಂದರೆ ಮತ್ತು ಕಿತ್ತುಹಾಕುವಿಕೆಯ ಭಾಗಗಳು ಕ್ರಿಸ್ತಪೂರ್ವ 70 ನಡೆದ ಯೆರೂಸಲೇಮಿನ ಪಾಳು ಬೀಳುವಿಕೆಯಲ್ಲಿ ಮತ್ತು ಯಹೂದ್ಯ ರಾಜ್ಯಾಡಳಿತದ ಉಚ್ಚಾಟನೆಯು ಸಮಾನಾಂತರ ಹೊಂದಿರುವುದನ್ನು ನಾವು ನೋಡಿದ್ದೇವೆ. ಇದು ಎರಡೂ ಸಮಯ ಮತ್ತು ಪರಿಸ್ಥಿತಿಗಳು ಮತ್ತೊಂದು ಸಮಾನಾಂತರವು ಅನುರೂಪವಾದದ್ದೂ ಆಗಿದೆ. ಪುನಃ ನಾವು ಕರ್ತನ ದ್ವಿತೀಯಾಗಮನದ ಸೂಚನೆಯನ್ನು ಪ್ರವಾದಿಯಾದ ದಾನಿಯೇಲನ ಗ್ರಂಥ 12:1 ಕಾಣಬಹುದು. ಆದಾಗ್ಯೂ ಮುಂತಿಳಿಸಿದ ಘಟನೆಗಳು ಇತಿಹಾಸದೊಡನೆ ವರ್ಗಾಯಿಸುವವರೆವಿಗೂ ಮುಚ್ಚಲ್ಪಡುವ ರೀತಿಯಲ್ಲಿ ಮಿಕಾಯೇಲನ ಹೆಸರಿನಲ್ಲಿ ದೇವರ ಪ್ರತಿನಿಧಿ ಮಹಾ ಅರಸನು ಎಂಬುದಾಗಿ ನಿಜವಾಗಿಯೂ ಸೂಚಿತವಾಗುತ್ತದೆ. ಹೌದು, ನಾವು ಆತನನ್ನು ಒಡಂಬಡಿಕೆಯ ಪ್ರಭು, ಶಕ್ತನಾದ ದೇವರು, ನಿತ್ಯನಾದ ತಂದೆ ಎಂದು ಗುರುತಿಸುತ್ತೇವೆ. ದಾನಿಯೇಲ 11:22, ಏಷಾಯ 9:6. ಆತನ ಶಕ್ತಿ ಮತ್ತು ಅಧಿಕಾರದೊಂದಿಗೆ ಎಲ್ಲವುಗಳನ್ನು ಪುನರ್ವಶಗೊಳಿಸುವುದಕ್ಕಾಗಿ ಮುಂದೆ ಸಾಯಲಿರುವ ಮತ್ತು ಈಗಾಗಲೇ ಮರಣ ಹೊಂದಿರುವ ಮಿಲಿಯಾಂತರ ಜನರಿಗೆ ತನ್ನ ಅಮೂಲ್ಯವಾದ ಸ್ವರಕ್ತದಿಂದ ವಿಮೋಚನೆಗೊಂಡಿರುವ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಎದ್ದು ಬರುತ್ತಾನೆ. ದಾನಿಯೇಲ 12:1 1335 ದಿನಗಳನ್ನು, ಅದೇ ದಿನಾಂಕವನ್ನು ಅವುಗಳ ಅಂತ್ಯದ ವರೆವಿಗೂ ಪತ್ತೆ ಹಚ್ಚಿದ್ದು ನಾವೀಗ ಯಾಕೆ ಆ ರೀತಿಯಲ್ಲಿ ಸೂಚಿಸಿದ ದೇವದೂತನು ಅದನ್ನು ಕಾದುಕೊಂಡು ಅಥವಾ ಕಾಯುತ್ತಾ ಅಥವಾ ಕಾಯುವ ಮನೋವೃತ್ತಿಯಲ್ಲಿರುವವರು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು. ದಾನಿಯೇಲ 12:12 ಎಂಬ ಅಂತಹ ಸಂಭ್ರಮದ ಮಾತುಗಳನ್ನು ಏಕೆ ಹೇಳಬೇಕಿತ್ತು ನಮಗೀಗ ಅರ್ಥವಾಗುತ್ತದೆ. ಇದು 1874 ಆಗಿದೆ ಮತ್ತು ಇಲ್ಲಿ ನೀಡಲಾಗಿರುವ ಸಾಂಕೇತಿಕ ಕಾಲವನ್ನು ನಾವು ಲೆಕ್ಕ ಹಾಕುವಾಗ ಮೊದಲನೆಯ ಆಗಮನವನ್ನು ಅಕ್ಷರಶಃ ವರ್ಷವನ್ನು ಪ್ರತಿನಿಧಿಸುವ ಸಾಂಕೇತಿಕ ದಿನವನ್ನು ಸೂಚಿಸುವ ವಿಧಾನದಿಂದ ನಮಗೆ ಒದಗಿಸಿದ್ದನ್ನು ನಾವು ಕಡೆಗಣಿಸುವಂತಿಲ್ಲ. ಒಂದು ಸಾಂಕೇತಿಕ ದಿನ ಒಂದು ಅಕ್ಷರಶಃ ವರ್ಷವನ್ನು ಪ್ರತಿನಿಧಿಸುತ್ತದೆ. ಹೀಗಿರುವುದರಿಂದ ನಮ್ಮ ಕರ್ತನ ಎರಡನೆಯ ಆಗಮನದ ಸಮಯವು 1874 ಅಕ್ಟೋಬರ್ ಎಂದು ಎರಡನೆಯ ಸಂಪುಟದ 6 ಪ್ರಕಾರ ನಮಗೆ ಸ್ಪಷ್ಟವಾಗಿ ಸಾಬೀತಾಗಿದೆ. ಆದರೆ ಇದು ಅಷ್ಟೇ ಅಲ್ಲ. ಕ್ರಿಸ್ತನ ಪ್ರತ್ಯಕ್ಷತೆಯ ನಂಬಿಕೆಯ ಬಗ್ಗೆ ಕೆಲವೊಂದು ವೈಚಾರಿಕವಾದ ಆ ಅಡಚಣೆಗಳು ಜಾಗರೂಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇನ್ನೂ ಏಳುತ್ತವೆ ಮತ್ತು ಇವೆಲ್ಲವುಗಳು ತೆಗೆದುಹಾಕಲ್ಪಡಬೇಕು ಎಂಬುದನ್ನು ನಾವು ಬಯಸುತ್ತೇವೆ. ಉದಾಹರಣೆಗೆ, ಜುಬಿಲಿ ವೃತ್ತಗಳು 1874 ಅಕ್ಟೋಬರನ್ನು ಯೇಸುವಿನ ಆಗಮನದ ದಿನಾಂಕ ಮತ್ತು ಪುನಃ ವಶದ ಆರಂಭ ಕಾಲ ಎಂದು ತೋರಿಸುವಾಗ ಸತ್ಯವೇದದ ಕರಾರು ಒಕ್ಕಾದ ಕಾಲಗಣನೆಗಳು 1872 ಏಳನೆಯ ಸಹಸ್ರ ವರ್ಷಗಳ ಆರಂಭವೆಂದು ಅಥವಾ ಸಹಸ್ರಮಾನವೆಂದು ಹೇಗೆ ಸೂಚಿಸುತ್ತದೆ ಎಂಬುದನ್ನು ಸಮಂಜಸವಾಗಿ ವಿಚಾರಿಸಬಹುದು ಎಂಬುವಂಥ